ಐವರ ಕಾಣಿ ಎನಿಸಿರೆ ಚಿಂತೆ ಸಂತೋಷದಿಂದ ಬಾಳೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ, ಏನೇನೆಲ್ಲ ಬರೆದಿರು. ಪ್ರಿಯತ್ತಮೇ ದ್ರೌಪದಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ ಕಾರಣ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳವಿಗೆ ಒಂದಲ್ಲ ಹತ್ತಾರು ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನ ಪಡಿಸಿದರೆ ತಕ್ಕ ಪ್ರತಿಕಾರವನ್ನು
ಮಾಡುವೆ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಏತಕ್ಕಾಗಿ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ಸ್ವರೂಪರಾದ ಋಷಿಗಳಾದ ದೇವಿ, ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದೆ ಸಹಿಸದಾದೆ. ಅಲ್ಲವೇ ಸ್ವಾಮಿ, ತಿಳಿದಿರುವೆ ಕ್ಷಮಿಸುವಂತೆ. ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೆ, ಆದದ್ದು ಆಯುವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈಗಿರುವೆ, ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಪ್ರಿಯ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವಿಷ್ಟೇ ಆಗಲಿ, ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಿಮ್ಮಣ್ಣನ ಆಜ್ಞೆಯ ಹೊರತು ನಾನು ಈಗ ಹಾಗಾದರೆ ತಿಳಿಸುವಿರಿ ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಅಸ್ತಿನಾಂಬಿಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ದ್ಯೂತನು ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇನ್ನೇನು ಇಷ್ಟರಲ್ಲಿಯೇ ಸಂಧಿಯಾಗುವುದು? ಈಗಲಾದರೂ ಈ ನಿನ್ನ ಬೆಚ್ಚಿನ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳಿಸುವ ನಕ್ಕಳು. ಯಾರು ದೇವಿ ರಾಯಭಾರಕ್ಕೆ ಹೋದವರು? ಮತ್ತೆ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ವಿಲಾಸ ವಿಭ್ರಮಣಗಳಲ್ಲಿ ಮಗ್ನರಾದ ಯದುಪತಿ. ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರುಜ್ಯದಿಂದ ಹಿಂದೆ
ಮೇಲೆ ಈಗಾಗಬಹುದೆಂದು ನಾನು ತಿಳಿಸಿದರು. ಅದು ಹೋಗಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ. ಎಷ್ಟೇ ಆಗಲಿ, ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಬಾಪು ಪಾಂಚಾಲಿ ಬಾಪು ಏನೆಂದು? ಪ್ರಾಣೇಶ್ವರ, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರದ ಉತ್ತರ. ಜಾಣೆ ಮುದ್ದಾಡುವೆ ಬಾಬಾರ.
ಸ್ವಾಮಿ ಪ್ರಾಣೇಶ್ವರ ಸಮಯವಿದೆ ದೇವಿ. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದ್ರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ. ಪುನಃ ನನ್ನ ಬಾಳಿದ ಪ್ರತಿಷ್ಠಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ. ಧರ್ಮಪರಾಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ. ಕುಳ ಕೌರವನ ಬಾಳಿ ಗಳಿಸುವ ತಾಳು ತಾಳು ಬೀಸುವ ಬದಿಯ ಕುಳ ಕೌರವನ ಬಾಳಿ ಗಳಿಸುವ ತಾಳು ತಾಳು ಬೀಸುವ ಬದಿಯ ಸೈರಿ ಸೈರಿ ಪುರಗಳು ಸೈರಿ ಸೈರಿ ಗುರುಗಳಿಗಲೇ ಗುರುಕುಲವಲ್ಲ ತಲಬಡೆಯುವನು ಕಾಂತ್ರಿಯ ಗುರುಳ ಕೌರವನ ಸಿಗಿದು ಬಗೆದುನ ಗುರುಳ ಕೌರವನ ಸಿಗಿದು ಬಗೆದುನ ಸೈರಿ ಸೈರಿ ಗುರುಗಳು ಸೈರಿ ಸೈರಿ ನೋಡುವಣ್ಣ. ಆಗಲೇ ಅಣ್ಣನಾದ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದೇ ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ಅರ್ಜುನ, ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ನನ್ನ ಸಹೋದರ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನನ್ನಲ್ಲೇ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ಬಿರುಗೋದಲು? ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಆಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸಿಬಿಡುವರು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ನಾನು ಮಾತ್ರ ಪಾಂಡವರ ಕಾಂಕವೆಂದೇ ಭಾವಿಸಿದರು. ನಾವು ದರಿದ್ರ ಭಿಕ್ಷಿಕರಂತೆ ಕಂಡ ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆಯನ್ನು ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಹ್ಯವಾಗಬಹುದು. ನಾನೊಂದು ಗಳಿಗೆ ಇದನ್ನು ಸಹಿಸಲಾರೆ. ಇವು ಇದ್ದಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗೆಳೆಯ ಸಂಪೂರ್ಣವಾಗಿ ಗುರುಕುಲವನ್ನು ನಾಶ ಮಾಡಬಲ್ಲವ. ನಿಲ್ಲು ಪ್ರಿಯ ಸಹೋದರ. ಭಯ ಸುಖ ಪಡೋ ನಿಂದ ಬಿಡು ಕೋಪ ಮನದಿ, ಅದು ಜಾ ಬಿಡು
ಕೋಪ ತರೋ ಸಿಟ್ಟಿ ನನ್ನಲ್ಲಿ ಇಲ್ಲ. ಕೋಪ ಮಾಡಬೇಡ ಅಣ್ಣ, ಧರ್ಮಜನು ನಮಗಿಂತಲೂ ಹಿರಿಯವನು, ಆತನ ಇಷ್ಟಕ್ಕೆ ವಿರೋಧವಾಗಿ ಯುದ್ಧ ಪ್ರಾರಂಭಿಸುವುದು ಅನುಚಿತ. ಆದ್ದರಿಂದ ನಾವು ಅಗ್ರಜನ ಅಭಿಪ್ರಾಯವನ್ನು ವಿರೋಧಿಸುವುದು ಧರ್ಮವಲ್ಲ. ಪಾಂಚಾಲಿ, ಇದಕ್ಕೆ ನೀನೇನು ಹೇಳುವೆ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಿಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಶಾಂತಿ ಸಂಧಾನಕ್ಕೆ ಇಷ್ಟೆಂದು ಪೆಚ್ಚುತ್ತಿರುವೆ. ರಾಜೇಂದ್ರ, ದೌಮ್ಯರನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದೆ. ಅದರ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದಿರಲ್ಲ ಎಂಬ ಚಿಂತೆಯಾಗಿದೆ. ಇದೇನಿದು ಕೋಲಾಹಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಹೊರಡುವನು. ಈ ಸಂಧ್ಯ ಫಲಾಫಲಗಳನ್ನು ಕೇಳುವುದರಿಂದ ಯಾವ ಲಾಭವೂ ಇಲ್ಲ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಗನಗುತ್ತಾ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ವಿಚಾರವನ್ನು ತಿಳಿಯೋಣ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾದ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು. ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸೋಣ. ಹೋದವರಾರು? ಕೃಷ್ಣನಲ್ಲವೇ, ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರ ನಡೆಯಿತು ದೇವ. ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ಹೆಣ್ಣಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಂತೆ ಅವರ ನಡೆಯಲಿ, ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಮ್ಮಣ್ಣನ ಮಾತುಗಳೆಲ್ಲವೂ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರಂತೆ. ಏಡಿ ಎಣ್ಣೆ, ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮರಾಯ. ನಾನಿನ್ನು ತಡೆಯಲಾರೆನು. ಈ ಸಮಸ್ಯವಾದ ಮಾತುಗಳಿಗೆ ನನಗೆ ಬೇಡ. ಅಗ್ರಜನ ಅಪೇಕ್ಷಂತೆ ಬ್ರಾಹ್ಮಣಿಗೆ ಸಂಧಿ ಆಯ್ತಷ್ಟೇ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಎಂದೇ ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನಿಗೆ ಮಳೆಯನ್ನು ತೊಡಿಸಿದೆ ಯಾದವಾಗ್ರಣಿ. ಪಾಂಡುಪುತ್ರರ ಮೇಲೆ ಏಕಯ್ಯ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಎಂತ ಸಂಬಂಧವಿರುವುದಯ್ಯ? ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು, ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಇವರೇ ಮುಂತಾದವರು. ಆ ದುರ್ಯೋಧನ? ಆ, ಅವನೂ ಸಹ. ಎಂದಿಲ್ಲಿರುವುದರಿಗೆ ಸಾಧ್ಯವಿಲ್ಲ. ಈ ಸಂಧ್ಯ ಫಲಾಫಲಗಳನ್ನು ಕೇಳುವುದರಿಂದ ಯಾವ ಲಾಭವಿಲ್ಲ. ಭೀಮಸೇನ, ನಿನಗೆ ಒಪ್ಪುವ ಸಂದೇಶವೂ ಇರುವುದು. ಆ ದುರ್ಯೋಧನು ನಿನಗೆ
ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ, ಹೇಳು ಪರಮಾತ್ಮ ಏನ ಸಂದೇಶ? ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು ಭೀಮಸೇನ. ಇಲ್ಲ ಇಲ್ಲ, ಎಂತಲ್ಲಿ ಹೇಳಿಬಿಡು. ಕುಳಿತುಕೊಳ್ಳವದ ಹೊರತು ಹೇಳುವುದಿಲ್ಲ ಭೀಮಸೇನ. ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ಗದಾದಂದವನ್ನು ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಇದು ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವನು? ಕೋಪ ಮಾಡುವುದಿಲ್ಲವಷ್ಟೇ. ಈಗ ಆಗಲಾದರೆ ಈಗ ನೀನು ನನ್ನ ಬಂದಿ ಕ್ಷಣ ಕಾಲ ಮಾತ್ರ. ಯಾಜ್ಞಸೇನಿ ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತಿನಿಂದಾದರೂ ನಾನು ಮೀರಿರುವೆ. ನೀನು ತೆಗೆದುಕೋ ಈ ಅಗ್ಗವನ್ನು, ಈ ಅಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು ತಂಗಿ. ಪರಿಹಾಸ್ಯವಲ್ಲ ತಂಗಿ, ನಿನ್ನ ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ ಬಂಧಿಸು. ಎಲ್ಲರೂ ಕೇಳಿ ನನ್ನ ಮಾತನ್ನು. ಈ ದಿನ ಭೀಮಸೇನನನ್ನು ಬಂಧಿಸಿರುವ ಈ ಅಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿ ಈ ಅಗ್ಗದಿಂದ ನಿನ್ನನ್ನು ಬಂಧಿಸಿ ರಚಿಸಿದರೆ ಯಾರಾ ದುರಾತ್ಮಕರು? ದುರಾಚಾರಿಯಾದ ಆ ದುರ್ಯೋಧನನು ಆಜ್ಞಾಪಿಸಿದನು, ಅವನ ತಮ್ಮ ದುಶ್ಯಾಸನವನ್ನು ಕಟ್ಟಲು ಪ್ರಯತ್ನಿಸಿದನು. ಇಂತಹ ಮಹತ್ ಕಾರ್ಯ ಮತ್ತಾರಿಗೆ ಸಾಧ್ಯ? ಏನು ಈ ನೀಚರು ದುರ್ಯೋಧನ ದುರಂಕಾರ ಶಿಖರವನ್ನೇ ಬಿಟ್ಟಿತು, ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಯಾದವಾಗ್ನಿಯನ್ನು ಈ ಪಾಂಡವರ ರಾಯಭಾರಿ ಆ ಕುಂದಿ ಗೌರವ ಈ ರೀತಿ ಅಪಮಾನ ಪಡಿಸಿದರೆ ಅರ್ಜುನ ಅಗ್ರಜ ಇದಕ್ಕೆ ನಿಮ್ಮ ಉತ್ತರ? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂದಲೆತ್ತಿಸಿದ ಆ ದುರ್ಯೋಧನ ದುರಾಂಕರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದರಿಗೆ ತಕ್ಕ ಬುದ್ಧಿ ಕಲಿಸುವುದೊಂದೇ ಉಳಿದಿರುವ ಪ್ರತ್ಯುತ್ತರ. ಅಷ್ಟು ಮಾತ್ರವಲ್ಲ, ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರನೂ ಸಹ ಕೇಳಿ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನು ಬೆಳೆನು ಐವರಿಗೈದು ಗ್ರಾಮವ ಕೊಡೆನು ಪಾಂಡವರಿಗೆ ಅರ್ಧ ರಾಜ್ಯವಲ್ಲ,
ಐದು ಮಾರು ಭೂಮಿಯನ್ನೂ ಕೊಡಲು ಅವನು ಒಪ್ಪಲಿಲ್ಲ. ಪಾಂಡವರ ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ರತಿಕರ ವೀರಘೋಷದಲ್ಲಿ ಎಂದು ತನ್ನ ನಿರ್ಧಾರವನ್ನು ಹೇಳಿಬಿಟ್ಟ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ವಾಸುದೇವ, ನನ್ನ ಕೈಗಳನ್ನು ಬಿಚ್ಚು. ದೇವ, ಯಾರು ಬಿಚ್ಚುವುದಿಲ್ಲವೇ? ಬೇಡ, ಬೇಡ, ನನ್ನ ಕೈಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕದೆ? ನಾನು ವಾಯುದೇವರ ವರಪ್ರಸಾದದಿಂದ ಜನಿಸಿದ್ದೆ ನಿಜವಾದರೆ ವೀರವಾದ ಕುಂತಿದೇವಿಯ ಸನ್ನಪಾನವನ್ನು ಮಾಡಿದ್ದೆ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ದುರ್ಯೋಧನ 99 ಕೋಟಿ ಸಹೋದರ ನಾಶ ಮಾಡಿ ಅವರ ರಾಜಕಿರೀಟವನ್ನು ಈ ರಣರಂಗದ ಮಧ್ಯದಲ್ಲಿಟ್ಟು ಈ ನನ್ನ ಪುಡಿ ಪುಡಿ ಮಾಡುವೆನು. ಅಲ್ಲದೆ ನನ್ನ ಜನ್ಮ ವಿರೋಧಿ ದುರುಳ ದುಶ್ಯಾಸನ ಒಡಲನ್ನು ಬಗೆದು ಈ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸದೆ ಹೋದರೆ ನನಗೆ ಅತಿ ಭಯಂಕರವಾದ ಮರಣವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪರಮಾತ್ಮ, ಇನ್ನು ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ನನಗೆ ನೆಮ್ಮದಿಯೇ ಇಲ್ಲ. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಇನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಡುವನಲ್ಲವೆಂದು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮರಾಯ, ಇನ್ನು ಯೋಚಿಸಲು ಸಮಯ ಇಲ್ಲ, ನಡೆ, ಯುದ್ಧಕ್ಕೆ ಸಿದ್ಧನಾಗು. ತಮ್ಮ ಚಿತ್ತ ಪರಮಾತ್ಮ. ಹೇ ಭಗವಾನ್ ಭಾಸ್ಕರ, ಸಪ್ತಾಶ್ವರತ ಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೋರ್ಯಂ ಭಾಸ್ಕರ. ಅರಿಯಲಾರದ ಘೋರಸಂ ಏಕದಾಭಿಯೊಳ್ ಮುಳುಗಿದೇನ ಅರಿಯಲಾರದ ಘೋರಸಂ ಏಕದಾಭಿಯೊಳ್ ಮುಳುಗಿ ಮನದಿ ಮೂಡಿಗ ಅಂಧಕಾರವ. ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿಗ ಅಂಧಕಾರವ ಬೆಳಗಿ ಸೆಳು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ ಬಂದವರೆಂಬ ಪಾಶಕ್ಕೆ ಸಿಲುಕಿ ನಂದಿಗೆ ನಿಂದು ತಾಪದೆ ಬಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿಗೆ ನಿಂದು ತಾಪದೆ ಈಗಿ ಸೋಶೋಧನೆಯ ಕೈಯದೆ ಶೋಧನೆಯ ಕೈಯದು ಶಾಂತಿ ನೀಡು ಶ್ಯಾಮಲಾಂಗ ಹರಿಯ ಶಾಂತಿ ನೀಡು ಶ್ಯಾಮಲಾಂಗ ಹರಿಯ ನಾರದ ಘೋರ ಸಂದೇಹ. ಭಾಸ್ಕರಾ
ಭಾಸ್ಕರ ದೇವಾಯ ನಮಃ ಓಂ ನಮೋ ಸೂರ್ಯ ದೇವಾಯ ನಮಃ ಕರ್ಣ ಕರ್ಣ ಯಾರು ತಾಯಿ ನನ್ನ ಏಕಾಗ್ರತೆಯನ್ನು ಹೇಗೆ ಭಂಗಪಡಿಸಿದೀಯಮ್ಮ ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ ಕುಂತಿ ನನ್ನ ಹೆತ್ತ ತಾಯಿ ಕುಂತಿ ಅಮ್ಮ ಇದೋ ನಮಸ್ಕರಿಸಿದರು ತಾಯಿ ನಮಸ್ಕರಿಸಿದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏರು ತಾಯಿ ದ್ರೋಹವಾದ ಅಮ್ಮ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ
ಹೀನ ಕುಲದವರಿಂದ ಹೀಯಾಳಿಸುತ್ತಿರುವಾಗ ಅದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗುತ್ತದೆ. ಏಕೆ ತಾಯಿ ಸುಮ್ಮನಾದೆ, ಏಕೆ ಸುಮ್ಮನಾದ, ಏಕೆ ತಾಯಿ ಹೋಗಲಿ ಬಿಡು, ನನ್ನ ಕರ್ಮಕ್ಕೆ ನೀನೇನು ಮಾಡು, ನಾನು ಹತಭಾಗ್ಯನು. ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಿ? ನೀನು ಹೀಗೆಲ್ಲ ಮಾತನಾಡಬಾರದ ಮಗನೇ. ಕಂಡ
ಚಿಕ್ಕಂದಿನಿಂದ ಹಿಂದಿನ ಬರವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈಗಿನ ತಾಯಿಯನ್ನು ಕ್ಷಮಿಸಿ ಬಿಡು ಕರ್ಣ, ಕ್ಷಮಿಸಿ ಬಿಡು ಅಮ್ಮ. ನೀನು ಈ ರೀತಿ ಮಾತನಾಡಬಾರದು ತಾಯಿ, ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಹೋಗಲಿ ಬಿಡು ತಾಯಿ, ನನ್ನ ಹಣೆಯ ಬರಕ್ಕೆ ನೀನೇನು ಮಾಡ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರುವುದು ತಾಯಿ? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವೆಯಂತೆ ನಡೆಕಂದ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು ತಾಯಿ ನಡೆಸುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಖಂಡಿತ ಮಾಡುವುದಿಲ್ಲ. ಬೇಡ ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಂಡಿ ಭಿಕ್ಷೆ ಬೇಡುವೆನು ಕರ್ಣ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ, ಸೌಭ್ರಾತೃದಾನ ಮಾಡು. ಅಮ್ಮ, ನೀನು ವೀರ ಮಾತು ನೀನೇ ಹೇಳುತ್ತಾಯಿ. ಪೊರೆದಾದನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಓಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾದ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಆತನನ್ನು ತೊರೆದರೆ ಕರ್ಣನೆಂತಹ ಕೊಲೆಪಾತಕ್ಕಿಂತಲೂ ಕೀಳಾಗುವುದಿಲ್ಲವೇ ತಾಯಿ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನೆಂತಹ ನೀಚನೆಂದು ಶಪಿಸಿದರೆ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವ ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನ ಅವಯವನ್ನಿತ್ತಿರುವಾಗ ಅವರ ಪ್ರಾಣಕ್ಕೇನು ಭಯ ತಾಯಿ? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನಿನ್ನೊಡನೆ ಆ ನೀಚನಾದ ದುರ್ಯೋಧನನು ಇರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯ ಮಗನೇ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಅವನನ್ನ ಸ್ವಾಮಿಗಾಗಿಯೇ ಮಡಿವೆನು. ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂದರ್ಭದಲ್ಲಿ ನಾನು ಆತನನ್ನು ತೊರೆಯುವುದೇ? ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಲಿಲ್ಲವೇ? ಸರ್ವದಾ ಆಗಲಾರದು ತಾಯಿ, ಸರ್ವದಾ ಆಗಲಾರದು. ನಾನು ಪರನ್ಮುಖನಾಗಲಾರ ತಾಯಿ, ಪರನ್ಮುಖನಾಗಲಾರ. ಹೋಗಲಿ ಬಿಡು ಕರ್ಣ, ಈ ಯುದ್ಧದಿಂದ ನೀನು ಪರನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಕರ್ಣ, ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಅಮ್ಮ, ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು ತಾಯಿ. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏನಿದೆ ಮಗನೇ?
ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಬೇಕೆ ಮಗನಿ? ಅಮ್ಮ, ನಾನು ಆತನೊಡನೆ ಯುದ್ಧವನ್ನು ಮಾಡುವುದೆಂದು ನೋಡಿ ನನ್ನ ಸ್ವಾಮಿಯು ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಓರ್ವರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟೆ. ದೈವವಶಾತ್ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈದು ಜನ ಮಕ್ಕಳು ಉಳಿದೇ ಉಳಿಯುವ ತಾಯಿ, ಬಿಡು ನಿನ್ನ ಚಿಂತೆಯನ್ನು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು. ನಡೆಸಿಕೊಡುವಿಯಾ ಕಂದ? ಹೇಳು ತಾಯಿ. ಹೀಗಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಮಗನೇ? ಅಮ್ಮ, ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನು? ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನು? ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು? ಮಾತೃ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು? ನಡೆಯಿಸುವೆನು ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು. ನಿಜವೇ ಕಂದ? ಹೌದು ತಾಯಿ. ಎಂತಾದರೂ ಸರಿಯೇ ನಡೆಯಿಸುವೆನು ನುಡಿಯ. ಧರ್ಮದಾಣೆ ಧರ್ಮ ಜನಾಣೆ ಬಿಡು ಚಿನ್ನ ಪಾದ ಕಮಲದಾಡೆ ಬಿಡು ಚಿಲ್. ಕರ್ಣ, ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದಷ್ಟು ಕಡುಪಾಪಿ ಎಂದು ಭಾವಿಸಿದೆಯಾ ತಾಯಿ? ಹೇಳು ತಾಯಿ. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ನಾಳಿನ ರಣರಂಗದಲ್ಲಿ ತೊಟ್ಟ ಬಾಣವ ತೊಡದಿರು ಮಗನೇ. ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆ ಮಂದಿಸು ಮಾತೆಯ ನೀನ ಪ್ರಾಣ ಬಲಗ. ಒಮ್ಮೆ ತೊಟ್ಟ ಬಾಣವನ್ನು
ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೇ ನೀನು ಕೆಟ್ಟೆ. ಅಷ್ಟದಿಕ್ ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ಸುಯೋಧನನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ, ಈಗ ನನ್ನ ಹೆತ್ತ ತಾಯಿ, ತೊಟ್ಟ ಬಾಳವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿರುವುದು. ಹಾಗಲಿ ತಾಯಿ, ಹಾಗಲಿ. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು, ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆನನ ಸ್ವಾಮಿಗಾಗಿಯೇ ಮಡಿವೆ. ಉಳಿದಿದ್ದು ದೈವ ಇಚ್ಛೆ. ಮಹಾಕರ್ಣ, ಹೆತ್ತ ಕರುಳಿನ ಬಾಧೆಯನ್ನು ನಾಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳ ನಾಬಿಡಲ್ವಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲ್ವಲ್ಲೆ, ಇದೋ ಮಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ. ಭಾಷೆಯ ಕೇಳಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಹಿಂದಿಗೆ ಕಳಿಸುತ್ತಾರೆ. ಈ ಯುದ್ಧದಲ್ಲಂತೂ ನಮಗೆ ಜಯವಿಲ್ಲ. ತಮ್ಮೆಲ್ಲರ ಚಿತ್ತದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಸ್ವಲ್ಪ ನಿಲ್ಲು ತಾಯಿ. ಏಕೆ ಮಗನೇ? ಹೆತ್ತ ತಾಯಿಯ ಪ್ರಥಮ ದರ್ಶನದಿಂದ ಆಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಆತ. ಕರ್ಣ, ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನು? ಅದೇನು ಕೇಳು.
ಅಮ್ಮ, ಈ ಯುದ್ಧವು ಮುಗಿಯೋ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ. ಯಾರಲ್ಲಿಯೂ ಹೇಳ ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತಪಟ್ಟರೆ ತಾಯಿ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತೀ ವಿನಯದಿಂದ ಬೇಡಿಕೊಳ್ಳುವೆ ತಾಯಿ. ಅತೀ ವಿನಯದಿಂದ ಎಂಥ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ ಕರ್ಣ, ಹೋಗಿ ಬರಲಿ ಮಗನಿ. ಹೋಗಿ ಬಾ ತಾಯಿ, ಹೋಗಿ ಬಾ ತಾಯಿ, ಹೋಗಿ ಬಾ. ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದೂ ಪ್ರಯೋಜನವಿಲ್ಲ. ಹೇ ವಿಧಿ, ಏನು ನಿನ್ನ ಲೀಲೆ? ವಿಧಿಗೈದ ಮೋಸ ಬದಲಾಯ್ತೇವೇಶ ಆಯಿತು ಕೊರಳಿಗೆ ಯಮ ಪಾಶ. ಹೇ ವಿಧಿ, ವಿಧಿಗೈದ ಮೋಸ ಬದಲಾಯ್ತೇವೇಶ. ಆಯಿತೆ ಕೊರಳಿಗೆ ಯಮ ಪಾಶ, ಆಯಿತೆ ಕೊರಳಿಗೆ ಯಮ ಪಾಶ. ಗೈದ ಮೋಸ ಕನಸಲ್ಲ ಈ ಪರಿ ಆಯಿತೆ. ಅಖಂಡ ಕನಸಲ್ಲ ಈ ಪರಿ ಆಯಿತೆ. ಮೋಸಕ್ಕೆ ಗುರಿಯಾಗಿ ಗೈದ ಮೋಸ ಬದಲಾಯಿತೆ ದೇಶ, ಆಯಿತೆ ಕೊರಳಿಗೆ ಯಮ ಪಾಶ, ಆಯಿತೆ ಕೊರಳಿಗೆ ಯಮ ಪಾಶ. ಗೈದ ಮೋಸ ತಾಯಿಯ ಕರೆಯೊಂದೆಡೆ ಆಶಾ ಜೀವನ ಬೆಳಕೊಂದೆಡೆ, ತಾಯಿಯ ಕರೆಯೊಂದೆಡೆ ಆಶಾ ಜೀವನ ಬೆಳಕೊಂದೆಡೆ. ಸೋದರ ಪಾಶ ಅಳಿಯಿದೆ ರೋಷ, ಸೋದರ ಪಾಶ ಅಳಿಯಿದೆ ರೋಷ. ಬದಲಾಯಿತೆ ದೇಶ, ಬದಲಾಯಿತೆ ದೇಶ.